ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಆಚೇತ್. ಸೊ ನನ್ನ ಜೊತೆ ಒಂದು ಸಬ್ಸ್ಕ್ರೈಬರ್ ಕೇಳಿದ್ರು ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ, ಅವರ ಒಂದು ಪಡುವಂಥ ಒಂದು ಶ್ರಮಗಳ ಬಗ್ಗೆ ಒಂದು ಮೋಟಿವೇಶನ್ ಆಗಿ ಇರುವಂಥ ವಿಡಿಯೋ ಹಾಕಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಆ ಒಂದು ಪರ್ಸನ್ಗೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಅದೇ ಥರ ಮಿಡಲ್ ಕ್ಲಾಸ್ ಅಂದ ತಕ್ಷಣ ಎಲ್ಲರೂ ಕೂಡ ಗೊತ್ತಿರುತ್ತೆ, ಕಷ್ಟಗಳು ತುಂಬ, ಆಸೆಗಳು ತುಂಬ, ಆದರೆ ಯಾವುದನ್ನು ಪಡ್ಕೊಳ್ಳೋಕ್ಕಾಗೋದೆ. ಅದೇ ಥರ ಅವರ ಒಂದು ಡ್ರೀಮ್ನ ತ್ಯಾಗ ಮಾಡಿ ತನ್ನ ಒಂದು ಫ್ಯಾಮಿಲಿಗೋಸ್ಕರ ಅವರು ಹಲವಾರು ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಿ ಬಾಳ್ತಾ ಇರ್ತಾರೆ. ಸೊ ಅದೇ ಥರ ಈ ಒಂದು ವಿಡಿಯೋದಲ್ಲಿ ನಾನು ಏನು ನಿಮ್ಗೆ ಹೇಳ್ಕೊಡ್ತೀನಿ ಅಂದರೆ, ಯಾಕೆ ಮಿಡಲ್ ಕ್ಲಾಸ್ ಅವರು ತುಂಬಾ ಕಷ್ಟಪಡ್ತಾರೆ. ಸೊ ಲೋವರ್ ಮಿಡಲ್ ಕ್ಲಾಸ್ಗಿಂತ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ಗಿಂತ ಯಾಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬಾ ಕಷ್ಟಪಡ್ತಾರೆ. ಆ್ಯಂಡ್ ಅದೇ ಥರ ಲೈಫಲ್ಲಿ ಯಾವುದು ಅವರಿಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ, ನೀವು ಹೇಗೆ ನಿಮ್ಮನ್ನ ಒಂದು ಮೋಟಿವೇಟ್ ಮಾಡ್ಕೋಬೇಕು ನೀವು ಕಷ್ಟಪಡುವ ಒಂದು ಸಂದರ್ಭದಲ್ಲಿ ಅಂತ ನಾನು ನನ್ನ ಲೈಫ್ನಲ್ಲಿ ಅನುಭವಿಸಿದಂಥ ಒಂದು ವಿಷಯಗಳನ್ನ ಆಧರಿಸಿ ನಾನು ನಿಮಗೆ ಆ ಒಂದು ಸೀಕ್ರೆಟ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ ಅಂತ ಹೇಳ್ತಾ ನಮ್ಮ ವಿಡಿಯೋದೊಳಗೆ ಹೋಗೋದಕ್ಕಿಂತ ಮುಂಚೆ ನೀವು ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ನಂತರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಹಾಗೆ ಕ್ಲಿಕ್ ಮಾಡ್ಕೊಳ್ಳಿ, ಅವಾಗಲೇ ನಾನು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಸೊ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಡಿಯಾದಲ್ಲಿ ಮೂರು ಥರದ ಒಂದು ಕ್ಲಾಸ್ನ ಡಿವೈಡ್ ಮಾಡ್ಕೋಬೋದು. ಒಂದು ಅಪ್ಪರ್ ಮಿಡಲ್ ಕ್ಲಾಸ್, ಇನ್ನೊಂದು ಲೋವರ್ ಮಿಡಲ್ ಕ್ಲಾಸ್, ಇನ್ನೊಂದು ಮಿಡಲ್ ಕ್ಲಾಸ್. ಸೊ ಅಪ್ಪರ್ ಮಿಡಲ್ ಕ್ಲಾಸ್ ಅಂದ್ರೆ ನೋಡಿದ್ರೆ ಸೆಟಲ್ಡ್ ಆಗಿರುವಂತ ಒಂದು ಫ್ಯಾಮಿಲಿ ಆಗಿರ್ತಾರೆ. ಸೊ ಡೀಸೆಂಟ್ ಸ್ಯಾಲರಿ ಬರ್ತಾ ಇರುತ್ತೆ. ಸೊ ಅವರ ಆಸೆ ಪಟ್ಟಿದ್ದೆಲ್ಲ ತಗೋತಾರೆ. ಸೊ ಇವ್ರನ್ನ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಹೇಳ್ತಾರೆ. ಇವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೊರಟಿಲ್ಲ. ಸೊ ಇವ್ರನ್ನ ಒಂದು ಕ್ಯಾಟಗರಿಯಲ್ಲಿ ಸೈಡ್ಗೆ ತೆಗೆದಿಟ್ಬಿಡೋಣ. ಇದಾದ ನಂತರ ಲೋವರ್ ಮಿಡಲ್ ಕ್ಲಾಸ್. ಲೋವರ್ ಮಿಡಲ್ ಕ್ಲಾಸ್ ಅಂದ್ರೆ ಸೊ ಅವರಿಗೆ ಸರಿಯಾದ ಒಂದು ಸ್ಯಾಲರಿ ಬರ್ತಾ ಇರಲ್ಲ, ಆದ್ರೂ ಕೂಡ ಸಂತೋಷವಾಗಿರ್ತಾರೆ ಬರೋ ಸ್ಯಾಲರಿನ ಇಟ್ಕೊಂಡು. ಸೊ ಅಂತ ಒಂದು ಪೀಪಲ್ನ ಲೋವರ್ ಮಿಡಲ್ ಕ್ಲಾಸ್ ಅಂತ ಹೇಳ್ತಾರೆ. ತುಂಬಾನೇ ಕಷ್ಟಪಡ್ತಾ ಇರ್ತಾರೆ, ಬಟ್ ಸಂತೋಷವಾಗಿರ್ತಾರೆ. ಅವ್ರನ್ನ ಕೂಡ ಸೈಡಿಗೆ ತೆಗೆದಿಟ್ಟೋಣ. ಇವತ್ತು ಮಾತಾಡಿಕೊಂಡಿದ್ದು ಮಿಡಲ್ ಕ್ಲಾಸ್ ಮಾತ್ರ. ಸೊ ಈ ಮಿಡಲ್ ಕ್ಲಾಸ್ ಅಂದ್ರೆ ಸ್ಯಾಲರಿ ಆಗಿ ಬರ್ತಾ ಇರುತ್ತೆ, ಬಟ್ ಡೀಸೆಂಟ್ ಸ್ಯಾಲರಿ ಅಂತ ಹೇಳಕ್ಕಾಗಲ್ಲ, ಆಸೆಗಳು ತುಂಬಾ ಇರುತ್ತೆ. ಆ ಒಂದು ಬರೋ ಸ್ಯಾಲರಿಲಿ ಅವ್ರಿಗೆ ಅದನ್ನ ಪೂರ್ತಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳುವಾಗ ತುಂಬಾನೇ ಬೇಜಾರು ಮಾಡ್ಕೋತಾರೆ, ತುಂಬಾನೇ ಡಿಮೋಟಿವೇಟ್ ಆಗ್ತಾರೆ, ಲೈಫೇ ಹೀಗೆ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಅಂಥವ್ರ ಬಗ್ಗೆ ನಾವು ಇವತ್ತು ಮಾತಾಡಿಕೊಡ್ತೀವಿ ಈ ಒಂದು ಮಿಡಲ್ ಕ್ಲಾಸ್ ಅವ್ರನ್ನ. ಸೊ ಮಿಡಲ್ ಕ್ಲಾಸ್ ಅಂದ ತಕ್ಷಣ ಎಷ್ಟು ಜನರು ಇರ್ಬೋದು ನಮ್ಮ ಇಂಡಿಯಾದಲ್ಲಿ ಅಂತ ನೀವು ಕೇಳ್ಬೋದು. ಅರೌಂಡ್ 60% ಆಫ್ ಪೀಪಲ್ಸ್ ಬಂದು ಮಿಡಲ್ ಕ್ಲಾಸ್ ಅಂತ ಹೇಳ್ತಿದ್ದಾರೆ ಇಂಡಿಯಾದಲ್ಲಿ. ಅದೇ ತರ ಅರೌಂಡ್ 14% ಆಫ್ ಪೀಪಲ್ಸ್ ಬಂದು ತುಂಬಾ ಲೋವರ್ ಮಿಡಲ್ ಕ್ಲಾಸ್. ಸೊ ಅವ್ರಿಗೆ ಒಂದು ಪ್ರಾಪರ್ ಸ್ಯಾಲರಿ ಬರ್ತಾ ಇರಲ್ಲ, ಅಂತವ್ರನ್ನ ಲೋವರ್ ಮಿಡಲ್ ಕ್ಲಾಸ್ ಅಂತ ಹೇಳ್ತಾರೆ. ಅಂಡ್ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ನೋಡಿದ್ರೆ 18% ಆಫ್ ಪೀಪಲ್ಸ್ ನ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ಮಿಡಲ್ ಕ್ಲಾಸ್ ನಲ್ಲಿ ನಾವು ಏನೆಲ್ಲ ತಿಳ್ಕೊಳಕ್ ಹೊರಟಿದೀವಿ ಅಂದ್ರೆ, ಸೊ ಈ ಮಿಡಲ್ ಕ್ಲಾಸ್ ಅವರು ಯಾಕೆ ತುಂಬಾ ಕಷ್ಟ ಪಡ್ತಾರೆ ಅಂತ ಫಸ್ಟ್ ಕ್ವಶನ್, ಅದಕ್ಕೆ ನಾನು ಉತ್ತರ ಹೇಳ್ತೀನಿ. ಸೊ ನಿಮಗೆ ಯಾವಾಗ ಡಿಸೈರ್ಸ್ ಜಾಸ್ತಿ ಇರುತ್ತೋ, ಅಂದ್ರೆ ಆಸೆಗಳು ಜಾಸ್ತಿ ಇರುತ್ತೋ, ನಿಮ್ ಕೈಗೆ ಎಷ್ಟೇ ಸ್ಯಾಲರಿ ಬಂದ್ರು, 1 ಲಕ್ಷ ಬಂದ್ರು, 2 ಲಕ್ಷ ಬಂದ್ರು, ನಿಮಗೆ ಅದನ್ನ ಮ್ಯಾನೇಜ್ ಮಾಡಕ್ಕೆ ಗೊತ್ತಿರಲ್ಲ. ಸೊ ಅಂತ ಒಂದು ವ್ಯವಸ್ಥೆನೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ಡಿಸೈರ್ಸ್, ಆಸೆಗಳು ಜಾಸ್ತಿ ಇರುತ್ತೆ. ಸೊ ನಾನು ಇವತ್ತು ಈ ಮೊಬೈಲ್ ತಗೋಬೇಕು, ಬೇರೆಯವ್ರು ತಗೋತಾ ಇದಾರೆ ಐಫೋನ್ ತಗೋತಿದ್ದಾರೆ, ನಾನು ಈ ಐಫೋನ್ ತಗೋಬೇಕು, ಬೇರೆಯವ್ರು ಬೈಕ್ ತಗೋತಿದ್ದಾರೆ, ನಾನು ಬೈಕ್ ತಗೋಬೇಕು, ಬೇರೆಯವ್ರು ಮನೆ ತಗೋತಾ ಇದಾರೆ, ನಾನು ಆ ಮನೆ ತಗೋಬೇಕು ಅಂತ ಹೇಳಿ ಅದಕ್ಕೋಸ್ಕರನೇ ದುಡಿತಾ ಇರ್ತೀರಾ. ಅದೇ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಯಾವತ್ತು ಕೂಡ ಅದೇ ಥಾಟ್ ಅಲ್ಲಿ ಇರ್ತೀರಾ. ಬಟ್ ನಿಮಗೆ ಬರೋ ಒಂದು ಸ್ಯಾಲರಿ ತುಂಬಾನೇ ಕಡಿಮೆ ಇರುತ್ತೆ, 20,000, 30,000 ಆ ತರ ಬರ್ತಾ ಇರುತ್ತೆ. ಬಟ್ ನಿಮ್ಮ ಆಸೆಗಳು ಮಾತ್ರ ಲ್ಯಾಕ್ಸ್ ಕಟ್ಲೆ ಇರುತ್ತೆ. ಸೊ ಆವಾಗ ನಿಮಗೆ ಅದನ್ನ ಒಂದು ಗೋಲ್ನ ಅಚೀವ್ ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ಡಿಮೋಟಿವೇಟ್ ಆಗ್ತೀರಾ. ಸೊ ಅದಕ್ಕೆ ಆಸೆಗೆ ಇದ್ದಷ್ಟು ಕಾಲು ಚಾಚು ಅಂತ ಹಳೆ ಕಾಲದಿಂದ ಹೇಳ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನನಗೆ ತುಂಬಾನೇ ನನ್ನ ಕಡೆ ನೋಡಿದ್ದೀನಿ, ನಾನು ಕೂಡ ಮಿಡಲ್ ಕ್ಲಾಸೆ. ಸೊ ನನಗೂ ಕೂಡ ಗೊತ್ತಿರುತ್ತೆ. ಬಟ್ ಇವಾಗ ನಾವೇನು ಅಷ್ಟೇನು ಕಷ್ಟಪಡ್ತಾ ಇಲ್ಲ, ನಾನು ಆ ಲೋವರ್ ಮಿಡಲ್ ಕ್ಲಾಸಿಂದ ಬಂದವನೇ. ಸೊ ನನಗೆ ಗೊತ್ತಿದೆ ಆ ಕಷ್ಟಗಳು ಏನು ಅಂತ. ಸೊ ನೀವು ಯಾವಾಗ ನಿಮ್ಮ ಡ್ರೀಮ್ನ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಬೇಕು ಮನೆಯವರಿಗೋಸ್ಕರ, ಮನೆಯಲ್ಲಿ ಆಗ್ತಾ ಇರೋ ಒಂದು ಕಷ್ಟಕ್ಕೋಸ್ಕರ, ಊಟ ಮಾಡಬೇಕಾದ್ರೆ ನೀವು ದುಡಿಲೇಬೇಕು ಮನೆಯಲ್ಲಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಹಲವಾರು ಜನರು ಇವಾಗ ಕೂಡ ಇದ್ದಾರೆ. ಸೊ ಅವರ ಒಂದು ತ್ಯಾಗ ತುಂಬಾನೇ ದೊಡ್ಡದು ಅಂತ ಹೇಳ್ಬೇಕು. ಮನೆಯಲ್ಲಿ ನೀವೊಂದು 20-25 ವಯಸ್ಸಿನ ಹುಡುಗನ ತಗೊಂಡ್ರೆ ತುಂಬಾನೇ ಪ್ರೆಷರ್ ಇರುತ್ತೆ ಅವ್ನ ಲೈಫಲ್ಲಿ, ನಿಮ್ಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಮನೆಯವರು ಅರ್ಥ ಮಾಡ್ಕೊಳಕ್ ಆಗಲ್ಲ ಅದನ್ನ. ಆ ಪ್ರೆಷರ್ ಬಂದು ಆ ಹುಡುಗನಿಗೆ ಮಾತ್ರ, ಆ ಒಂದು ಏಜಲ್ಲಿರೋ ಹುಡುಗರಿಗೆ ಮಾತ್ರ ಗೊತ್ತಿರುತ್ತೆ, ತುಂಬಾನೇ ಪ್ರೆಷರ್ ಫೇಸ್ ಮಾಡ್ತಾರೆ. ಸೊ ಲೈಫಲ್ಲಿ ಏನ್ ಮಾಡ್ಬೇಕು ಅಂತ ಒಂದು ದಾರಿ ಗೊತ್ತಾಗ್ತಾ ಇರಲ್ಲ, ಮನೆಯವರು ಕಷ್ಟಪಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವನ ಒಂದು ತನ್ನ ಒಂದು ಆಸೆಗಳು ಮತ್ತು ಸ್ಯಾಕ್ರಿಫೈಸ್ ಮಾಡ್ಕೊಳಕ್ಕೆ ತೊಡಗ್ತಾನೆ. ಅವನ ಒಂದು ಡ್ರೀಮ್ ಏನಿದೆಯೋ ಆ ಜಾಬ್ನ ಬಿಟ್ಟು ಬೇರೆ ಜಾಬ್ಗೆ ಹೋಗ್ತಾನೆ, ಆ ಒಂದು ಜಾಬ್ ಸಿಗ್ಲಿಲ್ಲ ಅಂತ. ಸೊ ಅಲ್ಲಿ ಹೋಗಿ ಹಲವಾರು ಕಡೆಯಿಂದ ಅವನಿಗೆ ಒಂದು ಬೈಗುಳಾಗಿರ್ಬೋದು, ಅವನನ್ನು ಒಂದು ಡಿಸ್ಕರೇಜ್ ಮಾಡೋದಾಗ್ಲಿ, ನಾಯಿಗಳಿಗಿಂತ ಟ್ರೀಟ್ ಮಾಡೋದಾಗ್ಲಿ, ಇಂಥ ಒಂದು ಕೆಲಸ ಎಲ್ಲ ನಡೀತಾನೆ ಇದೆ ಇನ್ನೂ ಸಮಾಜದಲ್ಲಿ. ಹಲವಾರು ಜನರು ಆ ಒಂದು ಕಷ್ಟವನ್ನು ಫೇಸ್ ಮಾಡಿರ್ತಾರೆ ಅಂತ ಅನ್ಕೋತೀನಿ, ನಾನು ಕೂಡ ಫೇಸ್ ಮಾಡಿದ್ದೀನಿ. ನೀವು ಯಾವಾಗ ಆ ಒಂದು ಕಷ್ಟಗಳನ್ನು ಫೇಸ್ ಮಾಡ್ತಿರೋ ನಿಮಗೆ ಲೈಫ್ನಲ್ಲಿ ಒಂದು ದೊಡ್ಡ ಒಂದು ಸ್ಟ್ರೆಂತ್ ಸಿಗುತ್ತೆ ಅಂತ ಹೇಳ್ತೀನಿ. ಖಂಡಿತವಾಗ್ಲು ಯಾವತ್ತು ಕೂಡ ಒಂದು ಕಷ್ಟ ಬರ್ತಿದೆ ಅಂದರೆ ಅದರಿಂದ ಯಾವತ್ತು ಕೂಡ ದೂರ ಹೋಗಬೇಡಿ,
ಖಂಡಿತವಾಗ್ಲೂ ಆ ಒಂದು ಕಷ್ಟವನ್ನು ಸ್ವೀಕರಿಸಿ ಅದನ್ನ ಫೇಸ್ ಮಾಡಿ, ಅವಾಗ ಮಾತ್ರ ನಿಮಗೆ ಕಷ್ಟಗಳನ್ನ ಫೇಸ್ ಮಾಡೋದು ಹೇಗೆ ಅಂತ ಲೈಫಲ್ಲಿ ಅರ್ಥ ಆಗುತ್ತೆ. ಮುಂದೆ ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ನೀವು ಎದುರು ಓಡಲ್ಲ. ಸೊ ನಿಂತಲೇ ನಿಂತು ಆರಾಮಾಗಿ ಕಾಮಾಗಿ ರಿಲ್ಯಾಕ್ಸ್ ಆಗಿ ಆ ಒಂದು ಫೇಸ್ ಆ ಒಂದು ಇಶ್ಯೂಗಳನ್ನ ಹ್ಯಾಂಡಲ್ ಮಾಡೋಕ್ಕೆ ತಿಳ್ಕೊತೀರಾ. ಇದು ಯಾವುದೇ ನಿಮ್ಮ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಡಿಗ್ರಿ ಆಗಿರ್ಬೋದು, ಯಾವುದೇ ಇದನ್ನು ಕಲಿಸ್ಕೊಡಲ್ಲ, ನೀವೇ ಕಲಿಬೇಕಾಗುತ್ತೆ. ಅದರಲ್ಲಿ ಮಿಡಲ್ ಕ್ಲಾಸ್ ಹುಡುಗರು ತುಂಬಾ ಈ ವಿಷಯಗಳನ್ನ ಕಲ್ತಿರ್ತಾರೆ. ಅಂಡ್ ಅದೇ ತರ ಇನ್ನೊಂದು ಮಿಡಲ್ ಕ್ಲಾಸ್ ಅಲ್ಲಿ ನಾನು ನೋಡಿದಾಗೆ ಹಲವಾರು ಜನರು ಶೋಕಿ, ತುಂಬಾ ಜನರು ಅಂತ ಹೇಳಲ್ಲ, ಅಪ್ಪ ಅಮ್ಮನ ಕಷ್ಟನ ಅರ್ಥ ಮಾಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಅಪ್ಪ ಅಮ್ಮನ ಕಷ್ಟವನ್ನು ಅರ್ಥ ಮಾಡ್ಕೊಂಡು ತನ್ನ ಒಂದು ಎಲ್ಲಾ ಆಸೆಗಳನ್ನು ಬದಿಗಿಟ್ಟು ಅವರ ಒಂದು ಸಂತೋಷಕ್ಕೆ ದುಡಿಯುವ ಹುಡುಗರನ್ನ ನಾನು ತುಂಬಾ ನೋಡಿದ್ದೀನಿ. ನಾನು ಅವ್ರನ್ನ ತುಂಬಾನೇ ಇಷ್ಟಪಡ್ತೀನಿ. ಅದೇ ತರ ಶೋಕಿ, ಸೊ ಅಪ್ಪ ಅಮ್ಮ ಕಷ್ಟಪಡ್ತಾ ಇರ್ತಾರೆ, 10-20 ರೂಪಾಯಿಗೂ ಕಷ್ಟಪಡ್ತಾ ಇರ್ತಾರೆ, ಬಟ್ ತನ್ನ ಮಗ ಕೆಲ್ಸಕ್ಕೆ ಹೋಗೋದಾಗ್ಲಿ ಈ ತರದೆಲ್ಲ ಮಾಡಿದ್ರು ಕೂಡ ಎಲ್ಲವನ್ನು ಅವನ ಒಂದು ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಾರೆ. ಬೈಕ್ ತಗೊಳ್ಳೋದಾಗ್ಲಿ, ಈ ಗೋಲ್ಡ್ ನೆಕ್ಲೆಸ್ ಹಾಕೊಂಡೋದಾಗ್ಲಿ, ಓಡಾಡೋದಾಗ್ಲಿ, ಶೋಕಿ ಹುಡುಗರ ಜೊತೆ ಸುತ್ಕೊಂಡು. ಸೊ ಇಂಥದ್ನ ಯಾವತ್ತು ಕೂಡ ಮಾಡಕ್ ಹೋಗ್ಬೇಡಿ. ನಿಮ್ಮ ತಂದೆ ತಾಯಿ ಯಾವಾಗ ಒಂದು ಅವರ ಒಂದು ಮುಖದಲ್ಲಿ ನಗುವನ್ನು ನೋಡ್ತೀರೋ ನೀವು, ಅದಾದ ನಂತರ ನೀವು ಶೋಕಿಗಳನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ವೆಲ್ ಸ್ಯಾಲ್ರಿ ವೆಲ್ ಸೆಟಲ್ಡ್ ಆದ ತಕ್ಷಣ ಶೋಕಿಗಳು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳಲ್ಲ. ಸೊ ನನ್ನ ಒಂದು ಅಡ್ವೈಸ್ ಅಂತ ಹೇಳಲ್ಲ, ನಾನು ನೋಡಿದ್ನ ನಾನು ಅನುಭವಿಸಿದ್ನ ಹೇಳ್ತಾ ಇದ್ದೀನಿ. ಸೊ ಯಾವತ್ತು ಕೂಡ ತಂದೆ ತಾಯಿಗೆ ಯಾವತ್ತು ಕೂಡ ಮೋಸ ಮಾಡಬೇಡಿ. ಆ ಒಂದು ಮನಸ್ಸುಗಳು ತುಂಬಾನೇ ಕಷ್ಟಪಟ್ಟಿರ್ತವೆ ನಿಮ್ಮ ಆ ಒಂದು ಲೆವೆಲ್ಗೆ ತರಕ್ಕೆ. ಅವರು ಆ ಲೋವರ್ ಮಿಡಲ್ ಕ್ಲಾಸ್ ಇಂದ ನಿಮ್ಮನ ಒಂದು ಮಿಡಲ್ ಕ್ಲಾಸ್ಗೆ ತರಕ್ಕೆ ತುಂಬಾನೇ ಕಷ್ಟಪಡ್ತಿರ್ತಾರೆ. ಆಗ ನೀವೇನ್ ಮಾಡಬೇಕು, ಮಿಡಲ್ ಕ್ಲಾಸ್ ಇಂದ ಅವರನ್ನು ಅಪ್ಪರ್ ಮಿಡಲ್ ಕ್ಲಾಸ್ಗೆ ಶಿಫ್ಟ್ ಮಾಡಬೇಕಾದ ಒಂದು ಜವಾಬ್ದಾರಿ ನಿಮ್ಮ ಹತ್ರ ಇರುತ್ತೆ. ಆ ಒಂದು ಕಷ್ಟವನ್ನು ನೀವು ಪಡಲೇಬೇಕಾಗಿರುತ್ತೆ. ಯಾಕಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ನಿಮಗೆ ಬೇಕಾಗಿರೋ ಒಂದು ಸ್ವಲ್ಪ ಆದರೂ ಫೆಸಿಲಿಟೀಸ್ನ ನಿಮ್ಮ ತಂದೆ ತಾಯಿ ಮಾಡಿಕೊಟ್ಟಿರ್ತಾರೆ. ಆದರೆ ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಅವರಿದ್ದಾಗ ಹಲವಾರು ಕಷ್ಟಗಳನ್ನ ಪಟ್ಟಿರ್ತಾರೆ. ಯಾವುದೇ ಒಂದು ಸಪೋರ್ಟ್ ಇರಲ್ಲ, ಯಾವುದೇ ಒಂದು ದುಡ್ಡು ಇರಲ್ಲ, ಯಾವುದೇ ಒಂದು ಪ್ರಾಪರ್ ಜಾಬ್ ಇಲ್ಲ. ಅಂತ ಒಂದು ಕಷ್ಟದಿಂದ ಬಂದು ನಿಮ್ಮನ್ನ ಊಟ ಅವರು ಊಟ ಮಾಡದೆ ನಿಮಗೆ ಊಟ ಹಾಕಿ ಮುಂದೆ ತಂದು ಅಪ್ಪರ್ ಮಿಡಲ್ ಕ್ಲಾಸ್ ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ನಿಮ್ಮ ಏಮ್ ಯಾವತ್ತು ಕೂಡ ಮಿಡಲ್ ಕ್ಲಾಸ್ ಇಂದ ಅಪ್ಪರ್ ಮಿಡಲ್ ಕ್ಲಾಸ್ಗೆ ಹೋಗ್ಬೇಕಾಗಿರೋದು ಯಾವತ್ತು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಮಾಡ್ತಾ ಇದ್ರ ಕೆಲಸ ಒಂದೇ ಕೆಲಸದಲ್ಲಿ ನಿಲ್ಲಿಸ್ಬೇಡಿ. ಸೊ ನಾನು ಹಲವಾರು ಜನರನ್ನು ನೋಡಿದ್ದೀನಿ ಈ ಡೆಲಿವರಿ ಮಾಡೋರು, ನಾನು ಆ ಡೆಲಿವರಿ ಎಲ್ಲ ಮಾಡಿಕೊಂಡೇ ಬಂದಿರೋದು. ನನಗೆ ಗೊತ್ತು ಆ ಕಷ್ಟ ಎಲ್ಲ, ಮಳೆಯಲ್ಲಿ ಆ ಡೆಲಿವರಿ ಮಾಡಿಕೊಂಡೆಲ್ಲ. ಸೊ ಯಾವತ್ತು ಕೂಡ ಒಂದೇ ಜಾಬಲ್ಲಿ ನಿಲ್ಲಿಸ್ಬೇಡಿ. ಸೊ ಎರಡು ಜಾಬ್ ಮಾಡ್ತೀರಾ, ಮೂರು ಜಾಬ್ ಮಾಡ್ತೀರಾ, ಮಾಡಿ. ಒಂದು 3-4 ವರ್ಷ ಕಷ್ಟಪಡಿ, ಕಷ್ಟಪಡೋದು ಯಾವುದು ಕೂಡ ಬರಲ್ಲ. ನೀವು ಯಾವಾಗ 3-4 ವರ್ಷ ಕಷ್ಟಪಡ್ತೀರಾ, ಬಟ್ ಯಾವುದಕ್ಕೆ ಕಷ್ಟಪಡ್ತೀರಾ ಆ ಒಂದು ಥಾಟ್ನ ಇಟ್ಕೊಂಡು ಕಷ್ಟಪಡಿ. ಸುಮ್ಮನೆ ಕಷ್ಟಪಡ್ತಾ ಇದ್ದೀನಿ ಅಂದರೆ ನೀವು ಮುಂದೆ ಬರೋಕ್ಕಾಗಲ್ಲ. ಮುಂದೆ ಒಂದು ಪ್ರಾಪರ್ ವೆಲ್ ಪ್ಲ್ಯಾನ್ಡ್ ಇರಬೇಕು ಲೈಫಲ್ಲಿ. ಸೊ ನಾನು ಈ ಜಾಬ್ಗೆ ಹೋಗಬೇಕು, ಅದಕ್ಕೆ ನಾನು ಈ ಪಾರ್ಟ್ ಟೈಮ್ ಜಾಬ್ಸ್ನ ಮಾಡಬೇಕು, ಆ ಒಂದು ಸ್ಟಡೀಸ್ನೂ ನಾನು ಕಂಪ್ಲೀಟ್ ಮಾಡಬೇಕು ಸೈಡಲ್ಲಿ. ಸೊ ನೀವೊಂದು ಟೈಮ್ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ಇದ್ರೆ ಮಾತ್ರ ಲೈಫಲ್ಲಿ ಮುಂದೆ ಬರೋಕ್ಕಾಗೋದು. ಆ್ಯಂಡ್ ಇನ್ನೊಂದು ವಿಷಯ, ಯಾವತ್ತು ಕೂಡ ನೀವು ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡಬೇಡಿ. ನನ್ನ ಬಗ್ಗೆ ಅವರು ಹಾಗೆ ನೆನೆಸ್ಕೋತಾ ಇದ್ದಾರೆ, ನನ್ನ ಬಗ್ಗೆ ಹೀಗೆ ನೆನೆಸ್ಕೋತಿದ್ದಾರೆ ಅಂತ ಖಂಡಿತವಾಗ್ಲೂ ಹಾಗೆ ಮಾಡ್ಕೊಳ್ಬೇಡಿ. ಯಾಕಂದರೆ ಎಲ್ಲರ ಲೈಫಲ್ಲಿ ನಾವು ಹೀರೋ ಆದರೆ ನಾವು ತುಂಬ ಒಳ್ಳೆಯವರಾಗ್ಬಿಡ್ತೀವಿ. ಆ ಥರ ಯಾರು ಕೂಡ ಇರೋಕ್ಕಾಗಲ್ಲ. ಯಾರ್ಯಾರೊಬ್ಬರು ಲೈಫಲ್ಲಿ ನಾವು ವಿಲ್ಲನ್ ಆಗಿರ್ತೀವಿ, ತುಂಬ ಕೆಟ್ಟವರಾಗಿರ್ತೀವಿ, ಪರವಾಗಿಲ್ಲ, ಇಟ್ಸ್ ಓಕೆ, ಇದ್ಬಿಡಿ, ಹಾಗೆ ಇದ್ಬಿಡಿ. ಬಟ್ ಅವರ ಒಂದು ಅವರ ಮನಸ್ಸಲ್ಲಿ ನಡೀತಾ ಇರುವ ಕಷ್ಟಗಳು ಅವ್ರಿಗೆ ಮಾತ್ರ ಗೊತ್ತು, ಅವರ ಒಂದು ಸಿಚುವೇಶನಲ್ಲಿ ಇರೋರಿಗೆ ಯಾರು ಕೂಡ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವತ್ತೂ ಕೂಡ ಥಿಂಕ್ ಮಾಡಬೇಡಿ. ಬೇರೆಯವರು ಹಾಗೆ ನೆನೆಸ್ತಾರೆ, ಹೀಗೆ ನೆನೆಸ್ತಾರೆ, ಕಷ್ಟಪಡಿ. ಯಾವುದೇ ಜಾಬ್ ಆದರೂ ಅಷ್ಟೇ, ಪಾರ್ಟ್ ಟೈಮ್ ಆಗಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರಾಪರ್ ಎಜುಕೇಷನ್ ಯಾವ್ದು ಕಡೆ ಇದೆ, ಆ ಒಂದು ಬಿಸ್ನೆಸ್ ಮೈಂಡ್ ಪೀಪಲ್ಸ್ ಆದರೆ ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡಿ. ನಾನು ಹೇಗೆ ಸೇವಿಂಗ್ಸ್ ಮಾಡಬೇಕು, ಹೇಗೆ ಚಿಕ್ಕದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ನೀವು ಪ್ರಾಪರ್ ಆದ ಒಂದು ಗ್ರೌಂಡ್ ನಾಲೆಜ್ ಇರಬೇಕು. ಹೋಗಿ ಒಂದು ಕಡೆ ಕೆಲಸ ಮಾಡಬೇಕು, ಅಲ್ಲಿ ಒಂದು ಎಂಪ್ಲಾಯೀಸ್ ಜೊತೆ ಬೆರಿಬೇಕು. ಅಲ್ಲಿ ಬೆರೆಯುವ ಒಂದು ರೀತಿ ನಿಮಗೆ ಒಂದು ಡಿಫ್ರೆಂಟ್ ಆದ ಫೀಲನ್ನು ಕೊಡುತ್ತೆ. ಸೊ ನೀವು ಅಲ್ಲಿ ಕಷ್ಟಪಟ್ಟರೆ ನಿಮ್ಮ ಲೈಫಲ್ಲಿ ತುಂಬಾ ಮುಂದೆ ಬರ್ತೀರಾ. ಕಷ್ಟ ಇಲ್ಲದೆ ಯಾವುದು ಕೂಡ ಲೈಫಲ್ಲಿ ಬರೋಕ್ಕಾಗಲ್ಲ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ನಾನು ಈ ವಿಡಿಯೋದು ಲಾಸ್ಟ್ ಆಗಿ ಹೇಳ್ತಾ ಇರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಆ್ಯಂಡ್ ಮಿಡಲ್ ಕ್ಲಾಸ್ ಹುಡುಗರಿಗೆ, ಯಾವಾಗ ನೀವು ಆಸೆಗಳನ್ನು ಕಡಿಮೆ ಮಾಡ್ಕೋತೀರೋ, ಯಾವಾಗ ನಿಮ್ಮ ಒಂದು ಈ ಡಿಸೈರ್ಸ್ ಮತ್ತು ಸ್ಯಾಕ್ರಿಫೈಸ್ ಗುಣಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋತಿರೋ, ಆವಾಗ ನಿಮ್ಮ ಲೈಫ್ ಮುಂದ್ಗಡೆ ಒಂದು 5-10 ವರ್ಷ ಮುಂದೆ ತುಂಬಾ ಚೆನ್ನಾಗಿರುತ್ತೆ. ಕನ್ಫರ್ಮ್ ಆಗಿ ಹೇಳ್ತೀನಿ, 101% ಶೋರ್. ನಿಮ್ಮ ಆಸೆಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವುದರ ಒಂದು ಗುರಿ ಇದೆಯೋ ಆ ಒಂದು ಗುರಿಗೆ ಬೆಲೆಯನ್ನು ನೀಡಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಟೈಮನ್ನು ಕೊಡಿ. ಯಾವತ್ತು ಕೂಡ ಒಂದೇ ಜಾಬಲ್ಲಿ ಆಕ್ಯುಪೈ ಮಾಡ್ಕೊಂಡು ಇರಬೇಡಿ. ಸೊ ಒಂದು ಡಿಫ್ರೆಂಟ್ ಟೈಪ್ ಆದ ಒಂದು 3-4 ಜಾಬ್ ಇದ್ರೆ ಡೈಲಿ ಮಾಡಿ. ಒಂದು ಅರೌಂಡ್ ಪರ್ ಡೇ ಒಂದು 6 ಅವರ್ಸ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. 6 ಅವರ್ಸ್ ಸ್ಲೀಪ್ ಇಸ್ ಎನಾಫ್ ಫಾರ್ ಡೇ. ಸೊ ಬಾಕಿ ಇರುವ 18 ಅವರ್ಸ್ ಇದೆ. ಸೊ ನೀವು ಆ 18 ಅವರ್ಸ್ನ ಕರೆಕ್ಟಾಗಿ ನೀವು ಉಪಯೋಗ ಮಾಡಿಕೊಂಡ್ರೆ ಅಂತ ಇದ್ರೆ ಖಂಡಿತವಾಗ್ಲೂ ನೀವು ಮುಂದ್ಗಡೆ ಒಂದು ಒಳ್ಳೆ ಸ್ಟೇಟಸ್ಗೆ ಬಂದೇ ಬರ್ತೀರಾ. ಇದು ನನ್ನ ಒಂದು 101% ಶೋರ್ ಆದ ಒಂದು ಪ್ರಾಮಿಸ್. ಈ ಒಂದು ಗುಣವನ್ನು ಇವಾಗಲೇ ಬೆಳೆಸ್ಕೊಳ್ಳಿ. ಅದಾದ ನಂತರ ಒಂದು 3-4 ವರ್ಷಗಳಲ್ಲೇ ನೀವು ತುಂಬ ಡಿಫ್ರೆನ್ಸ್ನ ನೋಡ್ತೀರಾ.
ಸೊ ಅವಾಗ ನಿಮ್ಮ ಒಂದು ಯಾರಾದರೂ ವಿಡಿಯೋ ನೋಡಿ ನಾನು ವಿಡಿಯೋ ನೋಡಿ ಯಾರಾದರೂ ಡಿಫ್ರೆನ್ಸ್ನ ಪಡ್ಕೊಂಡಿದ್ರೆ ಆ ಒಂದು ವಿಡಿಯೋದ ಕಮೆಂಟ್ ಕೆಳಗೆ ಮಾಡಿ, ನಾನು ಅವಾಗ ತಿಳ್ಕೊತೀನಿ. ಸೊ ನೀವು ಏನು ಫಾಲೋ ಮಾಡಿದ್ದೀರಾ, ನೀವು ಸಕ್ಸಸ್ ಆಗಿದ್ದೀರಾ ಇಲ್ವ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅದೇ ಹೇಳಕ್ಕೆ ಬಂದೆ. ಸೊ ಮಿಡಲ್ ಕ್ಲಾಸ್ ಯಾವುದು ಕೂಡ ಡಿಮೋಟಿವೇಟ್ ಆಗಬೇಡಿ. ನಿಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ ಯಾರು ಕೂಡ ಬರದೇ ಇರ್ಬೋದು, ಬಟ್ ಸೆಲ್ಫ್ ಮೋಟಿವೇಟೆಡ್ ಅನ್ನೋ ಒಂದು ಗುಣ ನಿಮ್ಮ ಒಳಗೆ ಇರೋ ತನಕ ನಿಮ್ಮನ್ನ ಯಾರು ಕೂಡ ಕೆಳಗೆ ಬೀಳಿಸೋಕ್ಕಾಗಲ್ಲ. ಸೊ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ. ಯಾರು ಕೂಡ ಲೈಫ್ ಲಾಂಗ್ ನಿಮ್ಮ ಜೊತೆ ಬಂದು ಮೋಟಿವೇಟ್ ಮಾಡ್ತಾ ಇರಲ್ಲ, ಯಾರು ಕೂಡ ನಿಮ್ಮನ್ನ ನೀನು ಹೀಗೆಪ್ಪ ನಾನು ಆಗಿ ನೋಡ್ತೀನಿ ಅಂತೆಲ್ಲ ಏನಲ್ಲ, ನೀವೇ ನಿಮ್ಮನ್ನ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ. ನನ್ನಿಂದ ಆಗುತ್ತೆ, ನೀವು ಕೆಳಗೆ ಬೀಳ್ತಾ ಇದ್ರಂದ್ರೆ ನಾನು ಎದ್ದೊಳ್ತೀನಿ, ಎದ್ದು ಮುಂದೆ ಬರ್ತೀನಿ ಅಂತ ಹೇಳ್ತಾ ಓಡಾಡಬೇಕಾಗುತ್ತೆ. ನೀವು ಒಂದು ಮದುವೆ ಮಾಡ್ಕೋಬೇಕಾದ್ರೆ ಸುಮ್ಮನೆ ಅಲ್ಲ ಈಗಿನ ಕಾಲದಲ್ಲಿ. ಸೊ ಹಲವಾರು ಕಷ್ಟಗಳಿದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಸೊ ನೀವು ಅಷ್ಟರೊಳಗೆ ಒಂದು 28-29 ಏಜಿಗೆ ಮದುವೆ ಮಾಡ್ಕೋತಿದ್ರೆ ಅಂದ್ರೆ ಆರಾಮಾಗಿ ಇವಾಗಲೇ ಹುಡುಗರು 22-23 ವಯಸ್ಸಿದ್ರೆ ಕರೆಕ್ಟ್ ಆಗಿ 5 ವರ್ಷದಲ್ಲಿ ಕನ್ಫರ್ಮ್ ಆಗಿ ಸೆಟ್ಲ್ ಆಗ್ಬೋದು ನಾನು ಹೇಳಿದ್ನ ಮಾಡಿದ್ರೆ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ 2 ವರ್ಷದಿಂದ, ನನಗೆ ಒಂದು ರಿಸಲ್ಟ್ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ ಅದು ನನ್ನ ಕಣ್ಣಿಂದಲೇ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಸ್ಪ್ರೆಡ್ ಲವ್. ಬೈ ಬೈ.